जब ये वारदात 26 जनवरी को हुई है तो इतना देर क्यों लगा सर, क्योंकि बेलगाम को दूसरी राजधानी भी कहा जाता है, बार एसोसिएशन भी यहाँ का बड़ा है, तो देर होने में वजह क्या है? घटने बगे मतडबेकंतंद्रे इल्ली न्यायांग व्यवस्थे बगे ಅದು ತನ್ನದೇ ಆದಂಥ ಒಂದು ಗೌರವಗಳನ್ನು ಹೊಂದಿರ್ತೈತಿ. ಸಾರ್ವಜನಿಕವಾಗಿ ಅದನ್ನು ಯಾವುದೂ ಮಾತಾಡೋಕ್ಕೆ ಬರೋಂಗಿಲ್ಲ. ನ್ಯಾಯಾಂಗ ಇಲಾಖೆಯವರಾಗಲಿ ಹೈಕೋರ್ಟ್ದವರಾಗಲಿ ತಮ್ಮದೇ ಆದಂಥ ಒಂದು ಚೌಕಟ್ಟಿನೊಳಗೆ ಆದ ಘಟನೆಯ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ವಿಚಾರಣೆಯ ಬಗ್ಗೆ ನಾವು ಸಾರ್ವಜನಿಕವಾಗಿ ಯಾವುದೇ ರೀತಿಯಿಂದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕ್ಕೆ ಬರೋಂಗಿಲ್ಲ. ಘಟನೆ ಬಗ್ಗೆ ಏನು ನಡೆದೈತಿ, ಸತ್ಯಾಸತ್ಯತೆಯನ್ನು ಅವರೆಲ್ಲ ಇದನ್ನು ಮಾಡಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಆಲ್ರೆಡಿ ಈಗ ಆದೇಶ ಮಾಡಿದ್ದಾರೆ ಚೀಫ್ ಜಸ್ಟಿಸರು. ಅದೇನು ಆದೇಶ ಬಂದು ಅದರಂತೆ ಏನಾಗ್ತೈತೆ ಅದನ್ನು ಅಲ್ಲಿ ನೋಡ್ಕೋಬೇಕಾಗ್ತೈತೆ. ಘಟನೆ ಬಗ್ಗೆ ಈಗ ಸಾರ್ವಜನಿಕವಾಗಿ ಯಾವುದೇ ರೀತಿಯಿಂದ ಅಭಿಪ್ರಾಯ ಕಂಟಿನ್ಯೂ ಆಗಿ ಮತ್ತೆ ಒಂದು ಸಲ ಇಲಾಹಾಬಾದಲ್ಲಿ ಪ್ರಯಾಗ್ರಾಜ್ದಲ್ಲಿ ಘಟನಾ ಬದಲಾಯಿಸಬೇಕು ಅಂತ ಮತ್ತೊಂದು ಧರ್ಮ ಸಂಸತ್ ಮಾಡಿದ್ರು. ಈ ಪ್ರಕಾರ ಏನು ಜುಡಿಷಿಯಲ್ ಸಿಸ್ಟಮ್ ಒಳಗೆ ಏನಾರ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗುತ್ತೆ? ಇಲ್ಲಿಲ್ಲ, ಪೊಲಿಟಿಕಲ್ ಅದು ಬೇರೆ. ನ್ಯಾಯಾಂಗ ವ್ಯವಸ್ಥೆ ತನ್ನದೇ ಆದಂಥ ಘನತೆ ಗೌರವಗಳನ್ನು ಇರ್ತೈತಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಿಂದ ಅಗೌರವ ಆದಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಾಂಗ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ತೈತಿ, ತನಿಖೆ ನಡೆಸ್ತೈತಿ, ಸತ್ಯಾಸತ್ಯತೆ ಏನೈತೆ ಅನ್ನೋದು ಕಂಡುಹಿಡಿತೈತಿ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಏನು ನಮ್ಮ ನ್ಯಾಯಾಧೀಶರು ಅಪಮಾನ ಮಾಡಿದ್ದಾರೆ, ಆ ಕುರಿತು ತನಿಖೆ ಆಗಬೇಕು, ಆಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತೆಲ್ಲ ನ್ಯಾಯವಾದಿಗಳ ಸಂಘಟನೆಯಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ರಕ್ಷಣೆ ಯಾರ ಮೇಲೆ ಜವಾಬ್ದಾರಿ ಇದೆ ಅಂತಂತಂದರೆ ನ್ಯಾಯಾಧೀಶರು ನ್ಯಾಯವಾದಿಗಳ ಮೇಲೆ ಇವತ್ತು ಜವಾಬ್ದಾರಿ ಇದೆ. ಯಾರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿತ್ತು ಅಂಥ ಮಹಾನ್ ಭಾವರೇ ಆ ಸಂವಿಧಾನವನ್ನು ಇವತ್ತು ನಾಶ ಮಾಡೋದು, ಅಪಮಾನ ಮಾಡುವಂಥ ಕೆಲಸ ಇವಾಗ ಆಗ್ತಾ ಇದೆ. ಇದು ಮುಂದೆ ಈ ಥರ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲ ನ್ಯಾಯವಾದಿಗಳು ಇವತ್ತು ವಿನಂತಿ ಮಾಡ್ತಾ ಇದ್ದೀವಿ, ಈ ಕುರಿತು ತನಿಖೆ ಆಗಬೇಕು ಮತ್ತು ಆ ನ್ಯಾಯಾಧೀಶರ ಮೇಲೆ ಯೋಗ್ಯವಾದಂಥ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಇವತ್ತು ನಾನು ಎಲ್ಲ ನ್ಯಾಯವಾದಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೂ ಅಲ್ಲದೆ ವಿವಿಧ ಸಂಘಟನೆಗಳಿಂದ ಇವತ್ತು ಜಿಲ್ಲಾ ಗ್ರಾಹಕರ ಒಂದು ಸಂಘಟನೆ ಹಾಗೂ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಬೆಳಗಾವಿಯಲ್ಲಿ ಬಾಬಾ ಸಾಹೇಬ್ ಅವರ ಭಾವಚಿತ್ರ ಇಟ್ಟಿಲ್ಲಲ್ಲ ಸರ್? ಬೆಳಗಾವಿ ಆ ಕುರಿತು ತನಿಖೆ ನಡೀತಾ ಇದೆ, ಅದು ಕೇಳಿ ಬರ್ತಾ ಇದೆ. ಅಲ್ಲೆಲ್ಲೇ ಕೆಲವು ನ್ಯಾಯಾಲಯಗಳಲ್ಲಿ ಭಾವಚಿತ್ರಗಳನ್ನು ಇಡದೆ ಗಣರಾಜ್ಯೋತ್ಸವನ ಆಚರಣೆ ಮಾಡಿರುವಂಥ ಕೆಲವು ಇದು ಬರ್ತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು, ಯಾಕಂದರೆ ಅದರ ಸ್ಪಷ್ಟವಾದಂಥ ಚಿತ್ರಣ ಇನ್ನೂ ಗೊತ್ತಾಗಿಲ್ಲ ನಮಗೆ. ಅದು ಅದ್ರ ಬಗ್ಗೆ ಕುರಿತು ನಾವು ಚೌಕಾಶಿ ಮಾಡಿ ಹೋಗೊಟ್ಟು ನಮ್ಮ ಬೆಳಗಾವಿ ಜಿಲ್ಲೆ ಬಾರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದಂಥ ನಮ್ಮ ಪ್ರಭು ಎತ್ತಟ್ಟಿ ಸರು ಹಾಗೂ ಬೆಳಗಾವಿ ಜಿಲ್ಲೆ ಬಾರ್ ಅಸೋಸಿಯೇಷನ್ದ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆದ ಗಿರೀಶ್ ಪಾಟೀಲ್ ಸರು ಹಾಗೂ ಉಪಾಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಆದಂಥ ಒಂದು ನಮ್ಮ ದೇಶಕ್ಕೆ ಈ ಘಟನೆಗೆ ಸಂವಿಧಾನಕ್ಕೆ ಒಂದು ಏನು ಅನ್ಯಾಯ ಆಗೈತೆ ಅದ್ರ ಬಗ್ಗೆ ಬಂದು ನಮಗೆ ಅಂದರೆ ವಕೀಲ ಪರವಾಗಿ ಈ ಸಾಮಾಜಿಕ ಪರವಾಗಿ ಬಂದು ಇವತ್ತು ಡಿ ಸಿ ಮುಖಾಂತರ ಅವ್ರ ಮೇಲೆ ಏನು ಕಾನೂನು ಕ್ರಮ ತೊಗೋಬೇಕಂತ ಅವ್ರು ಬಂದಿದ್ದಕ್ಕೆ ನಮ್ಮೆಲ್ಲರೂ ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ವಕೀಲರ ವತಿಯಿಂದ ಹಾಗೂ ಜನರ ವತಿಯಿಂದ ನಮ್ಮ ಅಸೋಸಿಯೇಷನ್ ಸಂಘಟನೆಗೆ ಒಂದು ನಾವು ಇವತ್ತು ಅಭಿವಂದನೆ ಹೇಳೋಕ್ಕೆ ನಾವು ಇಚ್ಛಪಡಿಸ್ತೀವಿ. ನಮ್ಮ ಬೇಡಿಕೆ ಅಂತಂದರೆ ಆ ಮಲ್ಲಿಕಾರ್ಜುನ ಗೌಡ ಅವರೇನು 26ನೇ ಜನವರಿ ಮಣ್ಣಿ ಪ್ರಜಾಸತ್ತಾಕ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ತೆಗೆದು ಕೂಡಲೇ ನಾ ಅಲ್ಲಿ ಇದಕ್ಕೆ ಗಣತಂತ್ರ ದಿವಸ ಮಾಡೋಕ್ಕೆ ಬರ್ತೀನೋ ಅಂತೇಳಿ ಏನು ಕೆಟ್ಟ ಶಬ್ದ ಹೇಳಿ ಸಂವಿಧಾನಕ್ಕೆ ಅವಮಾನ ಮಾಡ್ಯಾರು. ಅವ್ರದ್ದಂತ ಅವ್ರ ಮೇಲೆ ಅಟ್ರೋಸಿಟಿ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಬೇಕು ಹಾಗೂ ಅವ್ರನ್ನ ಜಡ್ಜ್ ಪದದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಎಲ್ಲಿವರೆಗೆ ಸುಪ್ರೀಂ ಕೋರ್ಟು ನಮ್ಮ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ದವರು ಎನ್ಕ್ವೈರಿ ಕಮಿಟಿ ಮಾಡತ್ತಾರ ಆ ಕಮಿಟಿ ಆಗಿ ಅದರಿಂದ ಏನು ಬರೋ ನಿರ್ಣಯ ಬರೋ ತನಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಬೇಕಂತೇಳಿ ನಮ್ಮೆಲ್ಲ ವಕೀಲ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗಾಗಲೇ ಇವರು ಮಾಡಿದ ಕೃತಿಗೆ ನಮ್ಮ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದೆ. ಸಿಎಂ ಸಿ ಜಿ ಅವರಾಗಲಿ ಇನ್ನೂ ಯಾವುದೋ ಕ್ರಮವನ್ನು ಇವ್ರ ಬಗ್ಗೆ ತೆಗೆದುಕೊಂಡಿಲ್ಲ. ಆದ್ದರಿಂದ ನಮ್ಮ ಮನವಿ ಏನೆಂದರೆ ಕೂಡಲೇ ಇವರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲೆ ಮಾಡಬೇಕೆಂದು ಈ ಮೂಲಕ ಅದು ನಮ್ಮ ಸಿ ಜಿ ಅವರಿಗೆ ನಾವು ಮನವಿ ಮಾಡಿಕೊಂಡು ಈ ಕೂಡಲೇ ಈ ಜಡ್ಜಿನ ಮೇಲೆ ಒಂದು ಮೊಕದ್ದಮೆಯನ್ನು ಈ ಕೂಡಲೇ ದಾಖಲೆ ಮಾಡಬೇಕಂತೂ
ಈ ಮೂಲಕ ನಮ್ಮ ವಕೀಲರ ಸಂಘದ ಕಡೆಯಿಂದ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸರ್ ಕಂಟಿನ್ಯೂಸ್ಲಿ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್ ಇನ್ ಇಂಡಿಯಾ ಈಗ ಪ್ರಯಾಗರಾಜದ ಪ್ರಯಾಗರಾಜದಲ್ಲಿನೂ ಧರ್ಮ ಸಂಸ್ಥಾಗಿದೆ ಆ ಟೈಮ್ಕೂ ಇವತ್ತದಿಂದ ಹಿಂದೂ ರಾಷ್ಟ್ರ ಆಗಬೇಕು ಮತ್ತು ಸಂವಿಧಾನ ಬದಲಾಯಿಸಬೇಕು ಅಂತ ಅವರು ಡಿಮಾಂಡ್ ಮಾಡಿದ್ದಾರೆ ಓಪನ್ಲಿ ಅದರ ಬಗ್ಗೆ ಎಷ್ಟು ಪ್ರೊಟೆಸ್ಟ್ ಇದು ನೋಡಿ ಹಿಂದೂ ರಾಷ್ಟ್ರ ಆಗಬೇಕು ಅಥವಾ ಇದನ್ನು ಬದಲಿಸಬೇಕೆಂಬುದು ತಪ್ಪು ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರು ಪ್ರಿಯಾಂಬಲ್ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಆ ರೀತಿ ಇಷ್ಟು ಹೇಳಿದ್ರು ಆಲ್ ಆರ್ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಆಗತ್ತಾರಲ್ಲ ಸರ್ ಇಲ್ಲ ಹೇಳಬೇಕು ನಾವು ಪ್ರಚೋದನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೈ ಕೂಡಿಸ್ತಾ ಇದ್ದೇವೆ ಇದಕ್ಕೆ ಇದಕ್ಕೆ ಕೈ ಕೂಡಿಸ್ತಾ ಇದ್ದೇವೆ ನಾವೆಲ್ಲರೂ ಅವರು ಮಾಡುವುದೆಲ್ಲ ತಪ್ಪಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ಒಂದು ಕಾನ್ಸ್ಟಿಟ್ಯೂಷನ್ ಏನು ಕೊಟ್ಟಿದ್ದಾರಲ್ಲ ಅದರ ಬಗ್ಗೆನೇ ಡೆಮೊಕ್ರೆಟಿಕ್ ಆಗಿ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಆ ರೀತಿ ಮಾಡಲೇಬೇಕು ಅದನ್ನು ಬಿಟ್ಟು ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂಗೆ ಅನುಕೂಲವಾಗಿದೆ ಅದಕ್ಕೆ ಆಗಿದೆ ಅನ್ನೋದು ಇದೆಲ್ಲ ತಪ್ಪು ಜನವರಿ 26ರಂದು ರಾಯಚೂರು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಏನು ಬಾಬಾ ಸಾಹೇಬ್ ವಿಶ್ವರತ್ನ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರುವಂಥ ಭಾವಚಿತ್ರವನ್ನು ತೆಗೆದ್ರೆ ಅಷ್ಟೇ ನಾನು ಫ್ಲ್ಯಾಗ್ ಹೋಸ್ಟಿಂಗ್ ಬರ್ತೀನಿ ಇಲ್ಲಾರ ಬರುವಂತೇನು ಹೇಳಿದ್ರು ಬಹುಶಃ ನ್ಯಾಯಾಧೀಶರು ಅದನ್ನು ಮರ್ತಿರಬೇಕು ನ್ಯಾಯಾಧೀಶರು ತಮ್ಮ ಜವಾಬ್ದಾರಿನ ಮರ್ತಾರು ಅವ್ರಿಗೆ ಅವ್ರ ಜವಾಬ್ದಾರಿನ ನೆನಪಿಸಿಕೊಡುವಂಥ ಕೆಲಸ ಆಗಬೇಕೈತಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ದವರು ಆ ನ್ಯಾಯಾಧೀಶರಿಗೆ ಇನ್ನೊಂದು ನೆನಪು ಮಾಡಬೇಕು ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮುಂದೆ ಸಂವಿಧಾನ ಅಡಿಯೊಳಗೆ ನಾನು ನಿಂತು ಕೆಲಸ ಮಾಡ್ತೇನೆ ಅಂತೇಳಿ ಅವ್ರ ಒಂದು ಪ್ರಮಾಣ ವಚನ ತೊಗೊಂಡು ಯಾವ ಹುದ್ದೆಗೆ ಏರಿ ಅವರಿದ್ದವರು ಹುದ್ದೆ ಅಲಂಕಾರ ಸ್ವೀಕಾರ ಮಾಡಿ ಕಾನೂನು ಚೌಕಟ್ಟಿನ ಕೆಲಸ ಮಾಡ್ತಾರೋ ಅದನ್ನು ಮರ್ತಾರೆ ಅವರು ಮಲ್ಲಿಕಾರ್ಜುನಗೌಡ ಸಾಹೇಬರು ಆ ಹೊಳೆ ಅವರದಿಗೆ ಅವ್ರಿಗೆ ಅದನ್ನು ನೆನಪಿಸಿ ಮಾಡಿಕೊಡ್ಬೇಕು ಅದಲ್ಲದೆ ಈ ಸಾಮಾಜಿಕ ಚೇತನೆ ಸಾಮಾಜಿಕ ಕಳಕಳಿ ನ್ಯಾಯಾಧೀಶರಲ್ಲೂ ಬರಬೇಕು ಸಂವಿಧಾನದ ಒಂದು ಸ್ವತಂತ್ರ ಅಂಗ ನ್ಯಾಯಾಧೀಶ ಒಪ್ಕೋತೀವಿ ಅಂದ್ರೂ ನಮ್ಮ ದೇಶ ಸಾಮಾಜಿಕ ಜಾಗೃತಿ ಉಳ್ಳಂಥ ದೇಶ ನಮ್ಮ ದೇಶದಲ್ಲಿ ಫುಲೆ ಶಾಹು ಅಂಬೇಡ್ಕರ್ ಪೆರಿಯಾರ್ ನಾರಾಯಣ ಗುರು ಇವರೆಲ್ಲರದೂ ಹೋರಾಟ ಆಗಿದೆ ಇವರೆಲ್ಲ ಹೋರಾಟ ಆದ ನಂತರನೇ ಸಂವಿಧಾನ ಜಾರಿಗೆ ಬಂದಿದೆ ಈ ಸಂವಿಧಾನದಲ್ಲಿ ಸಮತೆ ಸಮಾನತೆ ಸ್ವತಂತ್ರತೆ ಬಂಧುತ್ವ ನ್ಯಾಯ ಇವತ್ತು ಎಲ್ಲರದ್ದು ಆಧಾರದ ಮೇಲೆ ಇದೆ ಆ ಕಾರಣಕ್ಕೆ ಇದು ಈ ಎಲ್ಲ ಒಂದು ವ್ಯವಸ್ಥೆನ ತಮಗೆ ಜ್ಞಾನದಾಗ ಇಟ್ಕೊಂಡು ಅಥವಾ ಜ್ಞಾನದಾಗ ಇಟ್ಕೊಳ್ಳೋದನ್ನು ಅವ್ರೇನು ಮಾಡ್ಯಾರು ಅದು ತಪ್ಪು ಅದಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಈ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊತೇವೆ ಬಾರ್ ಅಸೋಸಿಯೇಷನ್ ಇಷ್ಟು ಲೇಟ್ ಜಾಗೃತ ಆಗುತ್ತೆ ಹಾಂ ಲೇಟಾಗಿ ಆಗಿದ್ದಂದ್ರೆ ಸರ ಎಲ್ಲ ತಾಲೂಕು ಬಾರ್ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ತಗೊಂಡು ಅದು ಮಾಡೋ ತಕ್ಕ ಇಷ್ಟು ಲೇಟ್ ಆಗಿದೆ ಏನು ಇಂಟೆನ್ಷನ್ ಉದ್ದೇಶ ಬರೋಕೆ ಲೇಟ್ ಆಗಿಲ್ಲ ಎಲ್ಲ ಕಡೆ ಎಲ್ಲ ತಾಲೂಕು ಬಾರ್ನಾಗ ನೋಡಿಕೊಂಡು ಆಮೇಲೆ ನಾವು ಮಾಡಿದ್ವಿ